ಹಾಯ್ ಹಲೋ, ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಶ್ವೇತಾ. ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಅಥವಾ ಇವತ್ತಿನ ಬ್ಲಾಗ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಗುರುವಾರ ಸಂಜೆಯಿಂದ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇತ್ತೀಚೆಗಂತೂ ಒಂದು ವಾರದಿಂದ ಮಧ್ಯಾಹ್ನದ ಮೇಲೆ ತುಂಬಾ ಮಳೆ ಸ್ಟಾರ್ಟ್ ಆಗಿದೆ. ಒಂದು 12 ಗಂಟೆ 12:30 ವರೆಗೂ ಬಿಸಿಲಿರುತ್ತೆ. ಅದಾದ ನಂತರ ಸಿಕ್ಕಾಪಟ್ಟೆ ಮಳೆ ಒಂದು ವಾರದಿಂದ ಹೀಗೆ ಇದೆ. ನಮ್ಮ ಸುಜಿತ್ನ ಸ್ಕೂಲಿಂದ ಕರ್ಕೊಂಬರೋ ಟೈಮ್ಗೆ ಕರೆಕ್ಟಾಗಿ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ಕರೆಕ್ಟಾಗಿ ಸುಜಿತ್ನ ಕರ್ಕೊಂಬರೋಕ್ಕೆ ಹೋಗ್ತಾರೆ, ಬರ್ತಾ ಮಳೆ ಅಂದರೆ ನಮಗೆ ಸ್ವಲ್ಪ ಸ್ಕೂಲ್ಗೂ ಮನೆಗೂ ತುಂಬಾ ದೂರ ಆಗುತ್ತೆ. ಒಂದು 3 ಕಿಲೋಮೀಟ್ರ್ ಮೇಲೇ ಆಗುತ್ತೆ, ಜಾಸ್ತಿನೇ ಆಗುತ್ತೆ. ಡೈಲಿ ಕರ್ಕೊಂಬರೋ ಅಂಥದ್ದೇ ಒಂದು ಪದ್ಧತಿಯಾಗಿದೆ. ಯಾಕೆಂದರೆ ಚಿಕ್ಕ ಪಾಪು ಮಳೆನಲ್ಲಿ ನೆನೆಸ್ಕೊಂಡು ಕರ್ಕೊಂಬರೋಕ್ಕಾಗಲ್ಲ, ತುಂಬ ದೂರ. ಮಧ್ಯಾಹ್ನದ ಮೇಲೇ ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ. ನಾನು ಸುಜಿ ಜೊತೆ ಮಲಗಿಬಿಟ್ಟಿದ್ದೆ, ಒಂದು ಅಂದರೆ ನಿದ್ದೆ ಬರಲ್ಲ, ಅವ್ನು ಮಲಗ್ಸೋಕ್ಕೋಸ್ಕರ ಹೋಗಿದ್ದೆ. ಇವಾಗ ಇದ್ದು ನೋಡೋಣ, ಗಟ್ಟಿಲೆ ಹೋದತ್ರ ಪೇಂಟ್ ಎಲ್ಲ ಇಷ್ಟ ಆಗಿದೆ, ಹೋಗಿ ನೋಡೋಣ ಅಂತ ಅಂದ್ಕೊಂಡೆ. ನೋಡಿದ್ರೆ ಮಳೆ ಜೋರು ಮಳೆ ಬರ್ತಾ ಇದೆ, ಚೆನ್ನಾಗಿದೆ ವಾತಾವರಣ. ನಮ್ಮನೆಯವ್ರಿಗೆ ಕಾಫಿ ಟೀ ಏನಾದರೂ ಮಾಡಿಕೊಡ್ಬೇಕು, ಜೊತೆಗೆ ಸಂಜೆ ಕೆಲಸ ಶುರು ಮಾಡಬೇಕು. ಇವತ್ತು ಬಂದು ಗುರುವಾರ ಸ್ನೇಹಿತರೆ, ಈವ್ನಿಂಗಿಂದ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಅಂದರೆ ಟೈಮ್ 3:30, ಹತ್ತತ್ರ 4 ಗಂಟೆ ಆಗ್ತಾ ಇದೆ. ಇವತ್ತು ಇನ್ನೇನಿಲ್ಲ, ತುಂಬ ಏನು ಕೆಲಸ ಇರಲಿಲ್ಲ. ಇವತ್ತು ಕೆಲಸ ಇಲ್ಲದ ಕಾರಣ ಇನ್ನೇನು ತೋರಿಸ್ಲಿ ನಿಮಗೆ ಅಂತ ಹೇಳಿಬಿಟ್ಟು ಬ್ಲಾಗ್ ಬೆಳಗ್ಗೆಯಿಂದ ಶುರು ಮಾಡೋಣ ಅಂದ್ಕೊಂಡೆ. ಬಟ್ಟು ಏನಾಗುತ್ತೆ ಅಂತಂದರೆ, ಸುಜಿತ್ನ ಸ್ಕೂಲಿಗೆ ನಾನು 9 ಗಂಟೆ ಅಷ್ಟರಲ್ಲಿ ರೆಡಿ ಮಾಡಬೇಕು. ತಿಂಡಿ ರೋಹಿತ್ನ ಕಳಿಸ್ಬೇಕು, ಎಲ್ಲ ಕೆಲಸಗಳ ಮಧ್ಯೆ ಬೆಳಗಿನ ವೀಡಿಯೋನ ತಗೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇತ್ತೀಚೆಗೆ ಅವ್ನು ಹೋದ ನಂತರ ಏನಿದ್ರೂ ವೀಡಿಯೋ ಮಾಡ್ಕೋಬೋದು ಅಷ್ಟೇ. ಇವಾಗ ಬಂದಿದ್ದಾನೆ ಸುಜಿತ್ ಮಲಗ್ದ, 1:30 ಒಂದು ಮುಕ್ಕಲ್ಲಿ ಕರ್ಕೊಂಬಂದು ಮಲಗಿದ್ದಾನೆ. ಇವತ್ತು ಮಳೆ ಮಲಗಿದ್ರು ಕೂಡ ಅವನು ಎದ್ದು ನಮ್ಮ ಪಪ್ಪ ಬೇಕು ಅಂತ ಕನ್ವರ್ಸ್ತಾ ಇರ್ತಾನೆ ನಿದ್ದೆಯಲ್ಲಿ. ಹಾಗಾಗಿ ಒಂದು 2-3 ಸಲ ನಾನೇ ಮಲಗಿಸ್ಬರ್ಬೇಕಾಗುತ್ತೆ ಅವನ್ನ. ಬನ್ನಿ ಇವಾಗಿನ ಕೆಲಸ ನೋಡೋಣ. ಮಳೆ ತುಂಬಾ ಮಳೆ ಬರ್ತಾ ಇದೆ. ಕಷ್ಟೇ ಕಷ್ಟ. ಕಿಚನ್ನಿಂದ ಹೊರಗಡೆ ನಾನು ಒಂದು ವ್ಯೂಸ್ನ ತೋರಿಸ್ತಾ ಇದ್ದೀನಿ. ತುಂಬ ಮಳೆ ನಮ್ಮನೇಲಿ ಏನು ಅಂದರೆ ಸ್ನೇಹಿತರೆ, ಸ್ವಲ್ಪ ಮಳೆ ಬರೋದಕ್ಕೆ ಸ್ಟಾರ್ಟ್ ಆಗಿಬಿಟ್ರೆ ಮಧ್ಯಾಹ್ನ ಸಂಜೆ ಏನು ಕೇಳೋದಿಲ್ಲ ನಮ್ಮನೆಯವರು. ಟೀ ಮಾಡು ಟೀ ಮಾಡು ಟೀ ಮಾಡು ಟೀ ಮಾಡು ಅಂತ ಇರ್ತಾರೆ, ಅಥವಾ ಕಾಫಿ ಮಾಡಿಕೊಡು ಚಳಿಗೆ ಅಂತ ಕೇಳ್ತಾ ಇರ್ತಾರೆ. ಎಲ್ರಿಗೂ ಅಷ್ಟೇ, ಚಳಿ ಮಳೆ ಬರೋ ಟೈಮಲ್ಲಿ ಏನಾದರೂ ತಿನ್ನಬೇಕು, ಬಿಸಿ ಬಿಸಿಯಾಗಿ ಮತ್ತು ಖಾರ ಖಾರವಾಗಿ ಏನಾದರೂ ತಿನ್ನಬೇಕು ಅಂತ ಎಲ್ರಿಗೂ ಕೂಡ ಅನ್ನಿಸ್ತಾ ಇರುತ್ತೆ ಅಲ್ವಾ? ನಿಮ್ಮೂರ ಕಡೆ ಎಲ್ಲ ಮಳೆ ಹೇಗಿದೆ ಏನು ಅಂತ ತಿಳಿಸಿ ಕಮೆಂಟ್ನಲ್ಲಿ. ಸ್ನೇಹಿತರೆ, ಇವಾಗ ಸಂಜೆ ಅಲ್ವಾ, ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನು ವಾಶ್ ಮಾಡ್ಕೋತಾ ಇದ್ದೆ. ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಆದ ನಂತರ ಟೀ ಮಾಡಿಕೊಡೋಣ ಅಂತ ಅಂದ್ಕೊತಾ ಇದ್ವಿ. ಮನೆಯವರು ಕೆಲವೊಂದು ತಾಲೂಕು ಆಫೀಸ್ನಲ್ಲಿ ಕೆಲವೊಂದು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡೋದಕ್ಕೆ ಕೊಟ್ಟಿದ್ದರು, ಅದೆಲ್ಲ ರೆಡಿಯಾಗಿದೆ. ಸುಜಿತ್ದು ಒಂದು ಆಧಾರ್ ಕಾರ್ಡ್ ಕೂಡ ಬಂದಿದೆ, ಅದು ಕೂಡ ಸುಜಿತ್ ಕೂಡ ಸ್ಕೂಲ್ಗೆ ಒಂದು ಇನ್ಕಮ್ ಸರ್ಟಿಫಿಕೇಟ್ ಬೇಕಂತ ಕೇಳ್ತಾ ಇದ್ರು, ಅದು ಕೂಡ ಹಾಕಬೇಕು. ಒಂದು ಬಂದಿತ್ತು, ನಾನು ಹೇಳಿದ್ನಲ್ಲ ಕನ್ಸ್ಟ್ರಕ್ಷನ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ, ಶ್ರಾವಣದಲ್ಲಿ ಅದನ್ನು ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಅದನ್ನೆಲ್ಲ ಪ್ಲಾನಿಂಗಿಗೆ ಕೊಟ್ಟಿದ್ದೀವಿ, ಅದಕ್ಕೋಸ್ಕರ ಅದು ಸ್ವಲ್ಪ ಪ್ಲಾನೆಲ್ಲ ಕೊಡಬೇಕಲ್ವ, ಅದಕ್ಕೆಲ್ಲ ಡಾಕ್ಯುಮೆಂಟ್ಸ್ಗಳನ್ನ ಕೊಡಬೇಕು. ಅದೆಲ್ಲ ಬಂದಿತ್ತು, ಸ್ವಲ್ಪ ಜೆರಾಕ್ಸ್ ಮಾಡಿ ಅದನ್ನೆಲ್ಲ ಪಿನ್ ಮಾಡಿ ರೆಡಿ ಮಾಡಿ ಇಟ್ಕೋತಾ ಇದ್ದಾರೆ. ಅಂದರೆ ನಮ್ಮನೆಯವರ ಸ್ನೇಹಿತರಿಗೆ ಪ್ಲಾನಿಂಗಿಗೆ ಕೊಟ್ಟಿದ್ದೀವಿ. ನೋಡೋಣ, ಪ್ಲಾನೆಲ್ಲ ಆ್ಯಕ್ಚುಲಾಗಿ ಮಾವನವರೇ ಹಾಕ್ಕೊಟ್ಟಿದ್ದಾರೆ, ಬಟ್ ಅದು ಪರ್ಮಿಷನ್ ಬೇಕಲ್ವ, ಹಾಗಾಗಿ ನಾವು ಸ್ವಲ್ಪ ಅವ್ರದ್ದು ಪ್ಲಾನ್ ಇರಲಿ ಅಂತ ತೊಗೊಂಡಿದ್ದೀವಿ. ಮಿಕ್ಕಿದ್ದೆಲ್ಲ ಮಾವ ಅವರೇ ಮಾಡಿಕೊಡ್ತಾರೆ. ನಿಮಗೆ ಗೊತ್ತೇ ಇದೆ, ನಮ್ಮ ಮಾವನವ್ರು ಬಂದು ಗೌರ್ಮೆಂಟ್ ಇಂಜಿನಿಯರ್ ಆಗಿರೋದ್ರಿಂದ ಅವ್ರ ಸಜೆಷನ್ನ ತೊಗೊತಾ ಇರ್ತಾರೆ ನಮ್ಮನೆಯವರು. ಮತ್ತು ಹೇಳಬೇಕು ಅಂದರೆ, ಮನೆ ಕನ್ಸ್ಟ್ರಕ್ಷನ್ನು ಇದ್ರ ಬಗ್ಗೆ ಎಲ್ಲ ತುಂಬಾ ಐಡಿಯಾ ಇದೆ ನಮ್ಮನೆಯವ್ರಿಗೆ. ಏನು ಅಂತ ಅಂದರೆ, ಮೊದಲು ಹೇಮಾವತಿ ಕಾಂಟ್ರ್ಯಾಕ್ಟ್ ಮಾಡಿಸ್ತಿದ್ರಲ್ವ ಅವರು, ಹಾಗಾಗಿ ತುಂಬಾ ಐಡಿಯಾ ಇದೆ ಅವ್ರಿಗೆ. ಪರ್ಮಿಷನ್ಗೋಸ್ಕರ ಕೊಡಬೇಕು ಅಷ್ಟೇ. ಇವಾಗ ನೋಡಿ, ಇದೇನು ತೋರಿಸ್ತಾ ಇದ್ದೀನಿ ಅಂತಂದರೆ, ಇಲ್ಲಿ ಡ್ರೈ ಫ್ರೂಟ್ಸ್ ಪೌಡರ್ನ ಮಾಡಿಟ್ಟಿದ್ದೀನಿ. ಇಲ್ಲಿ ಬೇಗ ಕೈಗೆ ಸಿಗೋ ಆ ಥರ ನಾನು ಟೀ ಪೌಡ್ರು ಮತ್ತು ಸಕ್ಕರೆ, ಸಾಮಾನ್ಯ ಸಕ್ಕರೆ ಕಡಿಮೆ ಉಪಯೋಗಿಸೋದು, ಬೆಲ್ಲನೇ. ಇದಕ್ಕೆ ಒಂದು ಪೆಪ್ಪರು ಸಾಲ್ಟು ಒಂದು ಹಾಕಿಟ್ಟಿದ್ದೀನಿ, ಇನ್ನೊಂದಕ್ಕೆ ಸಾಲ್ಟ್ ಹಾಕಿದ್ದೀನಿ.
ಮತ್ತೆ ಡ್ರೈ ಫ್ರೂಟ್ಸ್ ಪೌಡ್ರು ಏನಾದರೂ ನಿಮಗೆ ಇಂಟ್ರೆಸ್ಟ್ ಇತ್ತು ಅಂತ ಅಂದರೆ ಕಮೆಂಟ್ನಲ್ಲಿ ತಿಳಿಸಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ. ಸುಜಿತ್ಗೆ ನಾನು 1 ವರ್ಷ 9 ತಿಂಗಳು ತುಂಬಿದ ನಂತರ ಡೈಲಿ ಏನು ಮಾಡ್ತಾ ಇದ್ದೆ ಅಂದರೆ ಡ್ರೈ ಫ್ರೂಟ್ಸು ಪೌಡ್ರನ್ನ ಈ ಥರ ಮಾಡಿಟ್ಕೊಂಡು ತುಪ್ಪದಲ್ಲಿ ಅದನ್ನು ತೇದ್ಬಿಟ್ಟು ಡೈಲಿ ಅವನಿಗೆ ಅದನ್ನು ಬಾಯಿಗೆ ನೆಕ್ಕಿಸ್ತಾ ಇದ್ದೆ. ಸ್ವಲ್ಪ ತುಪ್ಪದಲ್ಲಿ ತುಂಬ ಚೆನ್ನಾಗಿ ಗುಂಡುಗುಂಡುಗೆ ಚೆನ್ನಾಗಾಗಿತ್ತು ಸುಜಿತ್ತು. ಇವಾಗ ಡ್ರೈ ಫ್ರೂಟ್ಸ್ ಅವನು ತಿನ್ನೋದಿಲ್ಲ. ಈಗ ಎಲ್ರಿಗೂ ಏನು ಮಾಡಿದ್ದೀನಿ ಅಂತ ಅಂದರೆ ಈ ಥರ ಡ್ರೈ ಫ್ರೂಟ್ಸು ಪೌಡ್ರನ್ನ ಮಾಡಿ ರೋಹಿತ್ಗೆ ಸುಜಿತ್ಗೆ ಮನೆಯವ್ರಿಗೆ ಈ ಥರ ಒಂದು ಚಿಕ್ಕದ ಬಾಕ್ಸಲ್ಲಿ ಹಾಕಿಟ್ಟಿರ್ತೀನಿ. ಹೋಗ್ತಾ ಬರ್ತಾ ನೋಡ್ತಾ ಇದ್ದರೆ ಒಂದೊಂದು ಸ್ಪೂನ್ ಬಾಯಿಗೆ ಹಾಕೋತಾರೆ ಅಂತ ಹೇಳಿಬಿಟ್ಟು ಮಾಡಿಟ್ಟಿದ್ದೀನಿ. ತುಂಬ ರುಚಿಯಾಗಿದೆ. ಇದು ಆಲ್ಮೋಸ್ಟು ಬಾದಾಮಿ ಪೌಡ್ರ್ ಥರ ಟೇಸ್ಟ್ ಬರುತ್ತೆ. ಮಕ್ಕಳಿಗೆ ಕೊಟ್ಟರೆ ತುಂಬ ಒಳ್ಳೆಯದು. ಯಾರ್ಯಾರು ಮಕ್ಕಳು ಡ್ರೈ ಫ್ರೂಟ್ಸ್ ಎಲ್ಲ ತಿನ್ನಲ್ಲ, ಚಿಕ್ಕ ಚಿಕ್ಕ ಮಕ್ಕಳು ಬಿಸಾಕ್ತಾರೆ ಅಂತಂದರೆ ಈ ಥರ ಸ್ವಲ್ಪ ಸ್ವೀಟಾಗಿ ಮಾಡಿಟ್ಟರೆ ತಿಂತಾರೆ, ಸ್ಪೂನಲ್ಲಿ ತಿಂತಾರೆ. ಈ ಕೆಲವು ಮಕ್ಕಳು ಹಾರ್ಲಿಕ್ಸು ಇದೆಲ್ಲ ಸುಮ್ಮನೆ ಜಸ್ಟ್ ಬಾಯಿಗೆ ಹಾಕೊಂಡು ತಿಂತಿರ್ತಾರಲ್ಲ, ಆ ಥರ ಈ ಥರ ಮಾಡಿಟ್ಬಿಟ್ರೆ ಸ್ವಲ್ಪ ಕಣ್ಣಿಗೆ ಕಾಣೋ ಥರ ಇಟ್ಟರೆ ಮನೆಯವರು ಮತ್ತು ರೋಹಿತ್ ಸುಜಿತ್ ಮೂರು ಜನನೂ ಇಷ್ಟಪಟ್ಟು ತಿಂತಾರೆ. ಮಕ್ಕಳಿಗಂತೂ ಸ್ಟ್ರಾಂಗ್ ಆಗಬೇಕು ಅಥವಾ ಒಂಥರ ಬಬ್ಲಿ ಬಬ್ಲಿ ಆಗಿರಬೇಕು ಮಕ್ಕಳು ಅನ್ನೋದಾದರೆ ಈ ಥರ ಡ್ರೈ ಫ್ರೂಟ್ಸ್ನ ಪೌಡ್ರ್ ಮಾಡಿ ಕೊಡಿ. ಯಾರು ಮಕ್ಕಳು ಡ್ರೈ ಫ್ರೂಟ್ಸ್ನ ಹಾಗೆ ತಿನ್ನೋದಿಲ್ಲ ಈ ಥರ ಮಾಡಿಕೊಟ್ರೆ ತುಂಬಾ ಹೆಲ್ಪ್ ಆಗುತ್ತೆ, ಹೆಲ್ತಿಗೆ ಕೂಡ ತುಂಬ ಒಳ್ಳೆಯದು. ಇದೇನಾಗಿದೆ ಅಂತ ಅಂದ್ಕೊತಾ ಇದ್ರ, ಇದು ಮೊನ್ನೆ ಕುಕ್ಕರ್ನಲ್ಲಿ ಅರ್ಜೆಂಟಲ್ಲಿ ಅಡುಗೆ ಮಾಡಬೇಕಾದ್ರೆ ಕುಕ್ಕರ್ದು ಮುಚ್ಚಳ ತೆಗಲ್ಬಿಡ್ತು, ಹಾಗಾಗಿ ಅದು ಸ್ವಲ್ಪ ಸುಟ್ಟಿರೋ ಥರ ಗಾಯ ಆಗಿದೆ. ಅದನ್ನು ಸುಜಿತ್ ಬಂದು ಯಾವಾಗಲೂ ಕೀಳ್ತಾ ಇರ್ತಾನೆ, ಇನ್ನೂ ಅದನ್ನು ಗಾಯ ಮಾಡ್ತಾ ಇರ್ತಾನೆ ಅದನ್ನು. ಇನ್ನೊಂದೇನು ಅಂತಂದರೆ ಮನೆಯವ್ರಿಗೂ ಕೂಡ ಇದನ್ನು ಹಾಲಿಗೆ ಅವ್ರಿಗೆ ಡೈಲಿ ನಾನು ಮಧ್ಯಾಹ್ನ ಅಥವಾ ಸಂಜೆ ಅಂದರೆ ಮಲಗೋ ಟೈಮಲ್ಲಿ ಒಂದು ಗ್ಲಾಸ್ ಹಾಲು ಕೊಡ್ತೀನಿ ಮನೆಯವ್ರಿಗೆ. ಅದಕ್ಕೆ ಮಿಕ್ಸ್ ಮಾಡಿ ಕೊಟ್ಬಿಡ್ತೀನಿ, ಅಂದರೆ ಇದು ಡ್ರೈ ಫ್ರೂಟ್ಸ್ ಪೌಡ್ರನ್ನ 1 ಸ್ಪೂನಷ್ಟು ಮಿಕ್ಸ್ ಮಾಡಿ ಕೊಡ್ತೀನಿ, ಚೆನ್ನಾಗಿದೆ ಅಂತ ಹೇಳ್ತಾರೆ ಮನೆಯವರು. ಇದ್ರದ್ದು ಏನಾದರೂ ರೆಸಿಪಿ ಬೇಕು ಅಂತ ಅಂದರೆ ಕಮೆಂಟ್ನಲ್ಲಿ ತಿಳಿಸಿದ್ರೆ ಖಂಡಿತ ನಾನು ಶೇರ್ ಮಾಡ್ತೀನಿ. ಇವಾಗ ಟೀ ಎಲ್ಲ ಮಾಡಿದ್ದಾಯಿತು, ಇವತ್ತು ಶುಕ್ರವಾರದ ಬ್ಲಾಗ್ ಕೂಡ ಇದರಲ್ಲೇ ಶೇರ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವತ್ತು ಶುಕ್ರವಾರ ಮಧ್ಯಾಹ್ನದಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ಬ್ಲಾಗ್ನ ಶೇರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ಹೊಸದಾಗಿ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ವೀಡಿಯೋಸ್ ಏನಾದರೂ ನನ್ನ ಬ್ಲಾಗ್ಗಳು ಏನಾದರೂ ನಿಮ್ಗೆ ಇಷ್ಟ ಆಗ್ತಾ ಇದ್ದರೆ ವೀಡಿಯೋ ಒಂದು ಲೈಕ್ ಮಾಡಿ, ಮತ್ತು ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡಿ, ಮತ್ತು ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಸ್ನೇಹಿತರೆ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಇವಾಗ ಮಧ್ಯಾಹ್ನ ಬೆಳಗ್ಗೆಯಿಂದ ಏನೇನು ಮಾಡಿಕೊಂಡೆ ಕೆಲಸಗಳು, ಸಣ್ಣ ಪುಟ್ಟ ಕೆಲಸಗಳನ್ನ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೀನಿ. ಏನೇನು ಮಾಡಿದೆ ಏನು ಅಂತ ಹೇಳಿಬಿಟ್ಟು ನೋಡ್ಕೊಂಬನ್ನಿ ಸ್ನೇಹಿತರೆ. ನೋಡಿ ಇವತ್ತು ಶುಕ್ರವಾರ ಸುಜಿತ್ ನೋಡಿ ಯೂನಿಫಾರ್ಮ್ ಕೊಟ್ಟಿದ್ದಾರೆ, ರೆಡಿಯಾಗಿ ಹೊರಟಿದ್ದಾನೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಿದ್ದಾನಲ್ಲ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಯೂನಿಫಾರ್ಮ್. ಆದರೆ ಅವನ ಮುಖದಲ್ಲಿ ಡಲ್ ಇದೆ. ಯಾಕೆ ಅಂತಂದರೆ ಸ್ಕೂಲ್ಗೆ ಹೋಗಲ್ಲ ನಾನು ಅಂತ ಕೊರಗ್ತಾ ನಿಂತಿದ್ದಾನೆ ನೋಡಿ ಸ್ನೇಹಿತರೆ. ಇವತ್ತು ವಾಯ್ಸ್ ಕೊಡ್ತಾ ಇದ್ದೀನಿ, ಪ್ರತಿನಿತ್ಯ ಮಳೆ ನಿಮಗೆ ಮಳೆ ಸೌಂಡ್ ಕೇಳಿಸ್ತಾ ಇದೆ ಅಂತ ಅನ್ಕೋತೀನಿ. ವಾಯ್ಸ್ ಕೊಡಬೇಕಾದ್ರೆ ಮಳೆ ಬರ್ತಾ ಇದೆ. ಬೆಳಗ್ಗೆಯಿಂದ ಕೆಲಸನೇ ಮುಗ್ದಿಲ್ಲ, ಯಾಕೆ ಇವತ್ತು ಇಷ್ಟೊಂದು ಕೆಲಸ ಲೇಟ್ ಆಯಿತು ಗೊತ್ತಿಲ್ಲ. ಮೇಲೆಲ್ಲ ಒರೆಸ್ಕೊಂಡು ಬರೋ ಅಷ್ಟರಲ್ಲಿ ಸಾಕಾಗೋಯ್ತು, ಮನೇನೂ ಎಲ್ಲ ಕ್ಲೀನಾಗಿದೆ. ಬಟ್ ಏನು ಅಂತಂದರೆ ಸಾಂಬಾರು ಮಾಡಿಡೋದಕ್ಕಾಗಿಲ್ಲ, ಕುಕ್ಕರ್ ಅಷ್ಟೇ ಕೂಗಿಸಿಟ್ಟಿದ್ದೀನಿ, ತರಕಾರಿ ಬೇಳೆ ಸಾರು ಮಾಡೋಣ ಅಂತ. ಸುಮಾರು ಕೆಲಸ ಇದೆ, ಮ್ಯಾಟ್ಗಳೆಲ್ಲ ವಾಶ್ಗೆ ಹಾಕಬೇಕು. ಓ ಇವತ್ತು ಯಾವ ಕೆಲಸ ಮಾಡೋದು ಯಾವ ಕೆಲಸ ಬಿಡೋದು ಅನ್ನಂಗಾಗಿದೆ. ಇನ್ನು ವಾಶ್ರೂಮ್ ಕ್ಲೀನ್ ಮಾಡಬೇಕು. ಮನೆಯವರು ಸುಜಿತ್ನ ಬಿಟ್ಟು ಬರೋಕೆ ಹೋದರು, ಆರ್ಕಿಟೆಕ್ಟ್ಗೆ ಸ್ವಲ್ಪ ಏನು ಕಂದಾಯ ಕಟ್ಟಿರೋದು ಈ ವರ್ಷದ್ದು ಎಲ್ಲ ಒಂದು ಪ್ಲಾನಿಂಗಿಗೆ ಕೊಡಬೇಕಾಗಿತ್ತು. ಹೋಗಿದ್ದಾರೆ ನೋಡಿ, ಈಗ ಬರ್ತಾ ಇದ್ದಾರಲ್ಲಿ, ಬಂದರು ಇವಾಗ. ಬನ್ನಿ ಮುಂದಿನ ಕೆಲಸ ಏನೇನಂತ ನೋಡೋಣ. ಶುಕ್ರವಾರದ ಬೆಳಗಿನ ತಿಂಡಿ ಏನು ಮಾಡಿದ್ದೆ ಅಂತ ಅಂದರೆ ಪುಳಿಯೋಗರೆ ಮತ್ತು ಮೊಸರನ್ನ ಜೊತೆಗೆ ಮಾಡಿದ್ದೆ. ಇವಾಗ ಬೆಣ್ಣೆ ಕೂಡ ಕಾಯಿಸಿಡಬೇಕು, ತುಪ್ಪ ಖಾಲಿಯಾಗಿದೆ. ಸ್ಟವ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು ಗೊತ್ತಲ್ಲ, ತುಂಬ ಕೆಲಸ. ಬೆಣ್ಣೆ ಕೂಡ ಕಾಯಿಸಿಡಬೇಕು, ತುಪ್ಪ ಖಾಲಿಯಾಗಿದೆ. ಎಲ್ಲರೂ ತುಪ್ಪ ನಮ್ಮ ಮನೆಯಲ್ಲಿ ತಿಂತಾರೆ, ಹಾಗಾಗಿ ಆಮೇಲೆ ಕಾಯಿಸೋಣ ಅಂತ ಹೇಳಿಬಿಟ್ಟು ಇವಾಗ ಟೈಮ್ ಆಗಿದೆ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿ ಒರೆಸಿ ಗುಡಿಸಿದ್ದೆಲ್ಲ ಆಯಿತು. ಇವಾಗ ಸ್ನಾನ ಮಾಡ್ಕೊಂಬಂದು ಶುಕ್ರವಾರ ಅಲ್ವಾ, ಪೂಜೆಗೆ ನಾನು ರೆಡಿ ಮಾಡ್ಕೋತಾ ಇದ್ದೀನಿ. ಆಲ್ರೆಡಿ ತುಂಬ ಟೈಮ್ ಆಗಿದೆ, 10:30 ಟೈಮ್ ಆಗಿದೆ. 11 ಗಂಟೆ ಅಷ್ಟರಲ್ಲಿ ನನ್ನ ಪ್ರತಿನಿತ್ಯದ ಪೂಜೆ ಬಂದು 11 ಗಂಟೆ ಅಷ್ಟರೊಳಗೆ ನಾನು ಮುಗಿಸ್ಕೊಂಡ್ಬಿಡ್ತೀನಿ. ಬನ್ನಿ ಇವಾಗ ಪೂಜೆ ಎಲ್ಲ ಮುಗಿಸ್ಕೊಂಡು ಲಕ್ಷ್ಮೀ ಪೂಜೆ ಎಲ್ಲ ಶುಕ್ರವಾರ ಯಾವ ರೀತಿ ಇರುತ್ತೆ ಅಂತ ಆಲ್ರೆಡಿ ನಾನು ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ, ಯಾರಾದರೂ ನೋಡಿಲ್ಲ ಅಂತ ಅಂದರೆ.
ನನ್ನ ಚಾನಲ್ನಲ್ಲಿ ಇದೆ, ಸರ್ಚ್ ಮಾಡಿ ಬೇಕಾದರೆ ನೋಡ್ಬೋದು. ಇವತ್ತು ಶುಕ್ರವಾರ ಎಲ್ಲ ದೇವ್ರಿಗೆ ಗಾರ್ಡನಲ್ಲಿ ಬಿಟ್ಟಿರೋಂಥ ಹೂವುಗಳಿಂದ ಅಲಂಕಾರ ಮಾಡಿಕೊಂಡು ಪೂಜೆ ಮಾಡ್ಕೋತಾ ಇದ್ದೀನಿ ದೀಪ ಹಚ್ಚಿ. ನಂತರ ಇದೆಲ್ಲ ಆದಮೇಲೆ ಇತರ ಕೆಲಸಗಳು, ಬಟ್ಟೆ ವಾಶ್ ಹಾಕೋದು, ಅಡುಗೆ ಕೆಲಸ ಇದೆಲ್ಲ ಮಾಡ್ಕೊತೀನಿ. ಆಲ್ರೆಡಿ ಸಾಂಬಾರು ಮಾಡಿ ಇಟ್ಬಿಟ್ಟಿರ್ತೀನಿ, ಸಾಂಬಾರು ಹೇಗೂ ಆಗಿರುತ್ತಲ್ವಾ. ನಂತರ ನಾನು ರೈಸು ಮುದ್ದೆ ಎರಡು ಪೂಜೆ ಎಲ್ಲ ಮುಗಿಸಿ ನಂತರ ಒಂದೆರಡು ಶ್ಲೋಕಗಳನ್ನ ಹೇಳಿ ನಂತರ ಮುಖ್ಯದ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋತೀನಿ. ಆಲ್ರೆಡಿ ಮನೆಯವರು ಗಟ್ಟಿಲಿ ಒಟ್ಟಿಗೆ ಹೋಗಿ ಬಂದರು, ಅವ್ರು ಹೋಗ್ತಾನೆ ಇರ್ತಾರೆ ಬರ್ತಾನೆ ಇರ್ತಾರೆ, ಅವ್ರಿಗಂತೂ ಬಿಡುವಿಲ್ದಿದ್ದ ಕೆಲಸ ಮನೆಯಲ್ಲಿ ಇರೋದೇ ಇಲ್ಲ. ಇತ್ತೀಚೆಗೆ ನಾನು ಒಬ್ಬಳೇ ಆಗಿಬಿಟ್ಟಿದ್ದೀನಿ ಮನೆಯಲ್ಲಿ, ಯಾವಾಗ ಬರ್ತಿರ್ತಾರೆ ಅಂತ ಕಾಯ್ತಾ ಇರ್ತೀನಿ. ನೋಡಿ ಕೆಲಸದ ಟೆನ್ಷನ್ನಲ್ಲಿ ನನಗಂತೂ ಸೆಕೆ ನೀರು ಕಿತ್ಕೊಂಡು ಬರ್ತಾ ಇದೆ ಹಂಗೇನೆ. ನೋಡಿ ಪೂಜಾ ರೂಮು, ನಮ್ಮ ಆಲ್ರೆಡಿ ನಮ್ಮ ಪೂಜಾ ರೂಮ್ನ ನೋಡಿದ್ದೀರಾ. ಪೂಜೆ ಎಲ್ಲ ಮುಗಿಸಿದ್ದಾಯಿತು, ಮನೆಯವ್ರು ಕೂಡ ಬಂದು ಸುಜಿತ್ ಬಿಟ್ಟು ಬಂದು ಗಟಿಲೆ ಒಟ್ಟ ಹತ್ರ ಹೋಗಿ ಬಂದು ಪೇಂಟು ನಡೀತಾ ಇದೆ. ಬಂದು ಸ್ನಾನ ಮಾಡಿಕೊಂಡು ಅವರು ಕೂತಿದ್ದಾರೆ. ಇವಾಗ ಕಣಗಿಲೆ ಗಿಡನ ಗಿಡದಲ್ಲಿ ಸ್ವಲ್ಪ ಹೂಗಳು ತುಂಬಾ ಬಿಡ್ತಾ ಇದೆ ಇತ್ತೀಚೆಗಂತೂ. ತೋರಿಸ್ತೀನಿ ನಿಮಗೆ, ಎರಡು ದಿನದ ಹೂವನ್ನು ಸ್ಟಾಕ್ ಮಾಡಿಕೊಂಡು ನಾನು ಒಂದು ಬಾರಿ ಕಟ್ಕೋತಾ ಇದ್ದೀನಿ. ಮೊದಲನೇ ಬಾರಿ ನಾನು ತುಳಸಿ ಪತ್ರನ ಕಟ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಅಂತ ಅಂದ್ಕೊಂಡೆ, ಆದರೆ ಅದು ಅಷ್ಟು ಯಾಕೋ ಚೆನ್ನಾಗಿ ಕಾಣಿಸ್ಲಿಲ್ಲ. ಅದಕ್ಕೋಸ್ಕರ ಇದನ್ನು ಸ್ಕಿಪ್ ಮಾಡಿಬಿಟ್ಟು ಬರೀ ಕಣಗಿಲೆ ಹೂವನ್ನ ಕಟ್ಟು, ನಂತರ ನರಸಿಂಹನ ಫೋಟೋಕ್ಕಾಗೋಷ್ಟು ಮಾತ್ರ ತುಳಸಿ ಕಟ್ಟು ಅಂತ ಅಂದರು ನಮ್ಮ ಮನೆಯವರು. ಹಾಗಾಗಿ ಇದನ್ನು ಸ್ಟಾಪ್ ಮಾಡಿ ಬರೀ ಕಣಗಿಲೆ ಹೂವನ್ನ ಕಟ್ಟೋಣ ಅಂತ ಅಂದ್ಕೊಂಡೆ. ಜೊತೆಗೆ ಕನಕಾಂಬರ ಮತ್ತು ತುಳಸಿ, ಬಿಳಿ ದೀಪದ ಕಣಗಳು, ಸಾರಿ ನಂಜು ಬಟ್ಲು ಅಂತಾರಲ್ಲ ಅದು, ಅದು ದೀಪದ ಕಣಗಳು ಮುಡಿಸೋದಿಲ್ಲ ನಾವು, ನಂಜು ಬಟ್ಲು, ಇದನ್ನೆಲ್ಲ ಬಿಡಿಸ್ಕೊಂಬಂದಿದ್ದೀನಿ. ನಂಜು ಬಟ್ಲು ನಾನು ಎರಡು ಥರ ಗಿಡನ ಹಾಕಿದ್ದೀನಿ. ಈ ಮಳೆ ಜಾಸ್ತಿ ಇರೋದಕ್ಕೆ ಇತ್ತೀಚೆಗಂತೂ ಎಷ್ಟು ಹೂಗಳು ಬಿಡ್ತಾ ಇದೆ ಅಂತ ಅಂದರೆ, ನನಗಂತೂ ಕಣಗಿಲೆ ಹೂ ಒಂದು ಸುತ್ತಿನ ಕಣಗಿಲೆ ಹೂವಿದು ಇದನ್ನು ಬಿಡಿಸೋದಕ್ಕೆ ಆಗ್ತಾ ಇಲ್ಲ, ಅಷ್ಟು ಹೂಗಳು ಬಿಟ್ಟು ಸುರಿದು ಹೋಗ್ತಾ ಇದೆ. ಎರಡು ದಿವಸಕ್ಕೊಂದ್ಸಲ ಎಲ್ಲಾನು ಬಿಡಿಸ್ಕೊಂಡು ಒಂದ್ಸಲ ಕಟ್ಬಿಡ್ತೀನಿ, ಅಂದರೆ ಸ್ವಲ್ಪ ಮಗ್ಗು ಟೈಪಲ್ಲಿ ಇದ್ದಾಗನೇ ಬಿಡಿಸ್ಕೊಂಬಿಡ್ತೀನಿ. ಇತ್ತೀಚೆಗಂತೂ ಈವ್ನಿಂಗ್ ಬಿಡಿಸ್ಕೊಳಕ್ಕೆ ಆಗ್ತಾ ಇಲ್ಲ, ಯಾಕೆ ಅಂತಂದರೆ ಮಧ್ಯಾಹ್ನದ ಮೇಲೆ ಮಳೆ ಸ್ಟಾರ್ಟ್ ಆಗ್ಬಿಡುತ್ತೆ, ಹೂಗಳೆಲ್ಲ ತುಂಬಾ ಹರಳ್ಬಿಟ್ಟಿರುತ್ತೆ, ಇದು ಬಿಡಿಸೋದಕ್ಕೆ ಆಗ್ತಾ ಇಲ್ಲ, ಬೆಳಗ್ಗೆ ಹೊತ್ತೇ ಬಿಡಿಸ್ಕೋಬೇಕಾಗುತ್ತೆ. ಇನ್ನು ತುಳಸಿ ಪತ್ರೆ ಎಷ್ಟು ಬಿಟ್ಟಿದೆ ಅಂದರೆ ನಮ್ಮ ಮನೆ ಹತ್ರ ಏನು ಒಂದು ಬೇಜಾರಾಗುತ್ತೆ ಬಿಡಿಸೋದಕ್ಕೆ ಅಂದರೆ, ತುಳಸಿ ಪತ್ರನ ಬಿಡಿಸಿದಾಗ ಕೈಗಳೆಲ್ಲ ಕಪ್ಪಾಗ್ಬಿಡುತ್ತೆ, ಎರಡು ದಿವಸ ಆದರೂ ಆ ಕಪ್ಪಾಗಿರೋ ಕೈಗಳು ಸರಿ ಹೋಗೋದೇ ಇಲ್ಲ, ಅದೊಂದು ಬೇಜಾರು. ಅದು ಬಿಟ್ಟರೆ ನನಗೆ ಈ ತುಳಸಿ ಪತ್ರನ ಬಿಡಿಸ್ಕೊಂಬಂದು ಕಟ್ಟೋದು ತುಂಬ ಇಷ್ಟ. ನಾಳೆ ಶನಿವಾರ ಅಲ್ವಾ, ಹಾಗಾಗಿ ಎಲ್ಲ ಕಟ್ಟಿ ರೆಡಿ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಹೂವು ಆಗಿದೆ ಅಂದರೆ, ಶನಿವಾರ ನಾನು ದೇವ್ರ ಫೋಟೋಗೆ ಮುಡಿಸಿದ್ದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಅಂದರೆ, ನಮ್ಮನೆಯವ್ರು ಪ್ರತಿನಿತ್ಯ ಬಿಡಿಸಿ ಕಟ್ಟು ಹಾಕು ಅಂತಾರೆ, ಬಟ್ ನನಗೆ ಸಿಝೇರಿಯನ್ ಆಗಿರೋದ್ರಿಂದ ಸ್ವಲ್ಪ ಜಾಸ್ತಿ ಹೊತ್ತು ಕೂರೋದಕ್ಕಾಗಲ್ಲ, ಬೆನ್ನು ನೋವು ಬರುತ್ತೆ ಕುತ್ಕೊಂಡ್ರೆ. ಮುಂಚೆ ಎಲ್ಲ ಅಷ್ಟೊಂದು ಇದಾಗ್ತಾ ಇರಲಿಲ್ಲ, ಆದರೆ ಇವಾಗ ಯಾಕೋ ಸ್ವಲ್ಪ ಜಾಸ್ತಿ ಹೊತ್ತು ಕೂರೋದಕ್ಕೆ ಆಗ್ತಾ ಇಲ್ಲ, ಬೆನ್ನು ನೋವು ಬರ್ತಾ ಇದೆ ನನಗೂ ಕೂಡ. ಮೇನಾಗಿ ಏನು ಗೊತ್ತಾ ಸ್ನೇಹಿತರೆ, ನಾನು ಎಕ್ಸಸೈಸ್ ಆಗಲಿ ವಾಕ್ ಆಗಲಿ ಯೋಗನಾಗಲಿ ಬಿಡೋ ಆಗಿಲ್ಲ, ಬಿಟ್ಟರೆ ನನಗೆ ಕಾಲು ನೋವು ಬೆನ್ನು ನೋವು ಇದೆಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ. ಇತ್ತೀಚೆಗೆ ನನಗೆ ಈವ್ನಿಂಗಿಗೆ ಟೈಮ್ ಸಾಕಾಗ್ತಾ ಇಲ್ಲ ಯೋಗ ಮಾಡೋದಕ್ಕೆ, ಇದನ್ನು ಬಿಟ್ಟೆ ಅಂದರೆ ನನಗೆ ಬೆನ್ನು ನೋವು ಕಾಲು ನೋವು ಎಲ್ಲನೂ ಸ್ಟಾರ್ಟ್ ಆಗುತ್ತೆ, ಮತ್ತೆ ಸ್ಟಾರ್ಟ್ ಮಾಡಬೇಕು. ಇತ್ತೀಚೆಗಂತೂ ಒಂದು ವಾರದಿಂದ ನನಗೆ ಟೈಮೇ ಸಾಕಾಗ್ತಾ ಇಲ್ಲ. ಇವಾಗ ಟೈಮ್ ಬಂದು 12:30, ಇವಾಗ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಬೇಕು, ಉಬ್ಬೇಕು ಸಾಂಬಾರಿಗೆ, ತರಕಾರಿ ಸಾಂಬಾರು ಮಾಡ್ತಾ ಇದ್ದೀನಿ ಕೂಡ, ಒಂದು ಕಡೆ ಕಾಯಿಸ್ಬೇಕು, ತುಪ್ಪ ಮಾಡಬೇಕು, ಬನ್ನಿ ಮಾಡ್ಕೊಳ್ಳೋಣ. ಸುಜಿತ್ 1:30 ಬಂದ್ಬಿಡ್ತಾನೆ. ಏನು ಅಂದರೆ ಸುಜಿತ್ ಬರೋ ಅಷ್ಟರಲ್ಲಿ ನನ್ನ ಕೆಲಸಗಳು ಮುಗಿದಿದ್ರೆ ಒಂದು ಆರಾಮ್ ಅನ್ಸುತ್ತೆ. ಯಾಕೆ ಅಂತ ಅಂದರೆ ಸುಜಿತ್ ಜೊತೆ ಸ್ವಲ್ಪ ಕಾಲ ಕಳೆಯೋದಕ್ಕೆ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಅವನ ಜೊತೆ, ಇದಕ್ಕೆಲ್ಲ ಸ್ವಲ್ಪ ನನಗೆ ಅಡ್ಜಸ್ಟ್ ಆಗುತ್ತೆ. ಅವ್ನು ಬರೋ ಅಷ್ಟರಲ್ಲಿ ಸ್ವಲ್ಪ ಕೆಲಸಗಳನ್ನೆಲ್ಲ ಮುಗಿಸಿದ್ರೆ ಸ್ವಲ್ಪ ಆರಾಮು. ಅವ್ನು ಬಂದ ನಂತರ ನನಗೆ ಕೆಲಸಗಳು ಮಾಡೋಕ್ಕಾಗಲಿ,
ಕೆಲವೊಂದು ಕೆಲಸಗಳಿಗೆ ಇಂಟ್ರೆಸ್ಟೇ ಬರೋದಿಲ್ಲ ನನಗೆ. ಸುಜಿತ್ ಇದ್ದಾಗ ಅವನ ಜೊತೆ, ಯಾಕೆಂದರೆ ಮೊದಲೆಲ್ಲ ಮನೇಲೇ ಇರ್ತಿದ್ದ, ನನ್ನ ಜೊತೆನೆ ಇರ್ತಿದ್ದ, ಹಿಂದೆ ಮುಂದೆ ಓಡಾಡ್ತಿದ್ದ ಅಲ್ವಾ. ಈಗ ಸ್ಕೂಲ್ಗೆ ಹೋಗ್ಬಿಡ್ತಾನೆ, ಅವನು ಮನೆಗೆ ಬಂದಿದ ತಕ್ಷಣ ನನಗೆ ಬೇರೆ ಏನು ಕೆಲಸ ಮಾಡೋದಕ್ಕೆ ಮನಸ್ಸೇ ಬರೋದಿಲ್ಲ. ಅವನ ಜೊತೆ ಆಟ ಆಡಿಕೊಂಡು ಅವನ ಜೊತೆ ಮಾತಾಡ್ಕೊಂಡು ಇದ್ಬಿಡೋಣ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಇವಾಗ ನನಗೆ ವಿಡಿಯೋ ಸ್ಕಿಪ್ ಆಗ್ತಾ ಇರೋದು ಒಂದು ಇದೇ ರೀಸನ್ ಅಂತ ಹೇಳ್ಬೋದು. ಜೊತೆಗೆ ನನಗೆ ಯೋಗ ಕೂಡ ಸ್ಕಿಪ್ ಆಗ್ತಾ ಇರೋದು ಇದೇ ರೀಸನ್ಗೆ. ಯಾಕೆಂದರೆ ಸುಜಿತ್ನ ಆಟ ಆಡಿಸ್ಕೊಂಡು ಅವನಿಗೇನು ತಿನ್ನೋದಕ್ಕೆ ಕೊಟ್ಕೊಂಡು ಇದೇ ಮಾಡ್ಕೊಂಡು ಕುತ್ಕೊಂಡ್ಬಿಡ್ತೀನಿ. ಬೇರೆ ಕಡೆ ಬೇರೆ ಕೆಲಸದ ಕಡೆ ಗಮನ ಕೊಡೋದಕ್ಕೆ ಆಗ್ತಾ ಇಲ್ಲ ಸ್ನೇಹಿತರೆ. ತರಕಾರಿ ಎಲ್ಲ ತರಕಾರಿ ಹಾಕಿ ಬೇಳೆ ಎಲ್ಲ ಹಾಕಿ ಕೂಗಿಸಿಟ್ಟಿದ್ದೆ. ಸಾಮಾನ್ಯವಾಗಿ ತುಂಬ ರೇರು ಮಧ್ಯಾಹ್ನದ ಮೇಲೆ ಸಾಂಬಾರು ರುಬ್ಬು ಹಾಕೋದು ಕೂಡ ರೇರ್ ಈ ಥರ ಮಧ್ಯಾಹ್ನದ ಮೇಲೆ. ಯಾಕೆಂದರೆ ನನ್ನ ಬೆಳಗಿನ ತಿಂಡಿ ಜೊತೆಗೆ ಸಾಂಬಾರು ಕೂಡ ರೆಡಿ ಆಗಿಬಿಟ್ಟಿರುತ್ತೆ. ತುಂಬ ರೇರು ಈ ಥರ ಮಾಡೋಕ್ಕೆ ನನಗೆ ತುಂಬಾ ಬೇಜಾರು. ಯಾಕೆಂದರೆ ನನಗೆ ಬೆಳಗ್ಗೆನೆ ಸಾಂಬಾರು ಕೂಡ ಜೊತೇಲಿ ಹಾಕ್ಬಿಟ್ಟಿದ್ರೆ ಒಂದು ಆರಾಮ್ ಅನ್ಸುತ್ತೆ. ಇಷ್ಟೊತ್ತಿನಲ್ಲಿ ನನಗೆ ಸಾಂಬಾರು ಮಾಡಬೇಕು, ಮತ್ತೇನಾದರೂ ಸಾಂಬಾರಿಗೆ ರೆಡಿ ಮಾಡಬೇಕು ಅಂದರೆ ತುಂಬ ಬೇಜಾರಾಗುತ್ತೆ ನನಗೆ. ಯಾಕೋ ಇವತ್ತು ಇನ್ನು ಬೇಜಾನ್ ಕೆಲಸ ಇದೆ, ಹೆಂಗೆ ಮಲ್ಕೊಳ್ಳೋದು. ಬಟ್ಟೆ ಹಾಕಿದ್ದೀನಿ, ವಾಶ್ ಆಗ್ತಿದೆ, ಮತ್ತು ಸಾಂಬಾರಿಗೆ ಹೋಗ್ತಾ ಇದ್ದೀನಿ, ಒಂದು ಕಡೆ ರೈಸ್ ಕಿತ್ತಿದ್ದೀನಿ, ಸುಮಾರು ಕೆಲಸ ಇದೆ. ಇವತ್ತು ಯಾಕೋ ಸುಜಿತ್ ತುಂಬ ಹಠ ಮಾಡ್ಕೊಂಡು ಹಡ್ಕೊಂಡು ಹೋಗಿದ್ದಾನೆ ಸ್ಕೂಲ್ಗೆ. ರೆಗ್ಯುಲರಾಗಿ ಕಂಪಲ್ಸರಿ ಡೈಲಿ ಕಳಿಸ್ಬಿಟ್ರೆ ಹಿಂಗೆ ಅಳ್ತಿರ್ತಾನೆ ಸುಜಿತ್. ಸ್ವಲ್ಪ ಹೂ ಕಟ್ಟಿದ್ಕೋ ಏನೋ ಕುತ್ಕೊಂಡು ಸೊಂಟ ಕೂಡ ಪೇನ್ ಆಗ್ತಿದೆ. ತುಪ್ಪ ಕಾಯಿಸ್ಬೇಕು ಒಂದು ಬರೋ ವರ್ಷದಲ್ಲಿ. ಸುಮಾರು ಜನ ಕೇಳ್ತಾ ಇದ್ರಿ ವಾಸವಿಲಿ ಏನು ತೊಗೊಂಡ್ರಿ ಚೀಟಿಗೆ ಅಂತ ಕೇಳ್ತಾ ಇದ್ದೀರಾ. ತೋರಿಸ್ತೀನಿ ಮುಂದಿನ ಬ್ಲಾಗಲ್ಲಿ. ಒಂದು ನೆಕ್ಲೆಸ್ ಏನೋ ಪರ್ಚೇಸ್ ಮಾಡಿದ್ದೀನಿ, ಅದು ವಾಷಿಂಗ್ ಮಿಷಿನ್ದು ಸೌಂಡ್ ಬರ್ತಾ ಇರೋದು, ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಮತ್ತೆ ನಾನು ಚೀಟಿನ ಕಂಟಿನ್ಯೂ ಮಾಡಿದ್ದೀನಿ. ಈ ತಿಂಗಳೇ ಮತ್ತೆ ಕಟ್ ಬಂದೆ. ಎಷ್ಟು ಕಟ್ಟಿದ್ದೀನಿ ಅಂತ ತೋರಿಸ್ತೀನಿ. ₹5,000 ನಾನು ಈ ತಿಂಗಳಿಂದ, ಏನೋ ಒಂದು ದೊಡ್ಡ ಬಜೆಟ್ ಏನೋ ತೊಗೊಳೋದಿದೆ. ಹಾಗಾಗಿ ಈ ತಿಂಗಳು ನಾನು ಈ ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಾನು ಕಟ್ಟಿದ್ರೆ ಇನ್ನು 14 ಕಂತಿಗೆ ನನಗೆ ಮತ್ತೆ ಏನಾದರೂ ಗೋಲ್ಡ್ ತೊಗೋಬೋದು. ನೆಕ್ಸ್ಟ್ ಏನು ಅಂತ ಅಂದರೆ, ನೆಕ್ಸ್ಟು ನನಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಮತ್ತೆ ಸಿಗುತ್ತೆ. ಹಾಗಾಗಿ ಸಾಮಾನ್ಯವಾಗಿ ಅಕ್ಷಯ ತೃತಿಗೆ ನಾನು ತೊಗೊಳ್ಳೋದು ಕಡಿಮೆ ಒಡವೆನ, ಇವಾಗ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ಏನಾದರೂ ಪರ್ಚೇಸ್ ಮಾಡ್ತೀನಿ ನೋಡಿ. ಹದಿನಾಲ್ಕು ಕಂತಿದೆ ಇದು. ಒಂದೊಂದು ಶಾಪ್ನಲ್ಲಿ ಒಂದೊಂದು ರೂಲ್ಸ್ ಇರುತ್ತೆ. ಹಂಗೆ ಇವರು 14 ಕಂತು ಮಾಡ್ಕೊಂಡಿದ್ದಾರೆ. ಬಟ್ ನಾನು ಇರಲಿ ಅಂತ ಹೇಳ್ಬಿಟ್ಟು ನಮ್ಮನೆಯವರು 3,000 2,000 ಎಲ್ಲ ಕಟ್ಟಿದ್ರೆ ಏನೂ ಬರಲ್ಲ, ಸುಮ್ಮನೆ 5,000 ಕಟ್ಟಿದ್ರು ಅಂತ. 5,000 ಕಟ್ತಾ ಇದ್ದೀನಿ ಈ ಸಲ. ಲಾಸ್ಟು ಚೀಟಿ ಕ್ಲೋಸ್ ಆದಾಗ ಏನು ತೊಗೊಂಡಿದ್ದೀನಿ ಅಂತ ತೋರಿಸಿಲ್ಲ ನಾನು ಎಲ್ರಿಗೂ. ಅದು ನಾನು ಇವಾಗ ತೊಗೊಂಡ್ರೂ ಕೂಡ ನಾನು ಅದು ವರಮಹಾಲಕ್ಷ್ಮಿಗೆ ವೇರ್ ಮಾಡೋವಂಥದ್ದು. ನೋಡೋಣ, ಹಬ್ಬಕ್ಕೆ ನಿಮಗೆ ತೋರಿಸೋಣ ಅಂತ ಹಾಗೆ ಇಟ್ಕೊಂಡಿದ್ದೆ. ಆದರೂ ಕೆಲವರು ಏನು ತೊಗೊಂಡ್ರಿ ಅಂತ ತೋರಿಸ್ಲೇ ಇಲ್ಲ, ಸಿಸ್ಟರ್ ನೀವು ತೊಗೊಂಡೆ ಅಂತ ಮಾತ್ರ ಹೇಳಿದ್ರಿ ಅಂತ ಅಂದರು. ಹಂಗಾಗಿ ತೋರಿಸ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ, ಯಾವಾಗಂದರೂ ತೋರಿಸ್ತೀನಿ ಏನು ತೊಗೊಂಡಿದ್ದೀನಿ ಏನು ಅಂತ ಹೇಳ್ಬಿಟ್ಟು. ವೆಯ್ಟ್ ಮಾಡ್ತಾ ರೀ, ತೋರಿಸ್ತೀನಿ ಗೋಲ್ಡೇ ತೊಗೊಂಡಿರೋ ಅಂಥದ್ದು. ಇನ್ನು ಮನೆಯವರು ಹೊರಟ್ಬಿಡ್ತಾರೆ, ಒಂದು ಗಂಟೆ ಒಂದು ಕಾಲಿಗೆ ಸುಜಿತ್ನ ಕರ್ಕೊಂಬರಕ್ಕೆ ಹೊರಟ್ಬಿಡ್ತಾರೆ. ಅಷ್ಟರಲ್ಲಿ ನಾನು ಅಡುಗೆ ಅವ್ರು ಬರೋ ಅಷ್ಟರಲ್ಲಿ ಅಡುಗೆ ಎಲ್ಲ ಪ್ರಿಪೇರ್ ಮಾಡಿದರೆ ಸರಿ ಹೋಗುತ್ತೆ. ಅವನು ಬಂದಿದ ತಕ್ಷಣ ಊಟ ಮಾಡಿಸಿ ಅವ್ನು ಮಲಗಿಬಿಡ್ತಾನೆ. ಬಂದಿದ ತಕ್ಷಣ ಒಂದು 1/2 ಗಂಟೆ ಇರ್ತಾನೆ, ನಂತರ ಊಟ ಮಾಡಿಕೊಂಡು ಏನಾದರೂ ತಿನ್ನಿಸಿದ ತಕ್ಷಣ ಮಲಗಿಬಿಡ್ತಾನೆ ಸುಜಿತ್. ಇತ್ತೀಚೆಗಂತೂ ಸುಜಿತ್ಗೆ ಸ್ಕೂಲ್ಗೆ ಹೋಗಿ ಬಂದಾಗಿಂದ ಅಂತೂ ತುಂಬಾ ನಿದ್ದೆ ಮಾಡೋದು ಕಲ್ತ್ಬಿಟ್ಟಿದ್ದಾನೆ. ಸ್ವಲ್ಪ ಆಟ ಆಡೋದೇ ಕಡಿಮೆ ಮಾಡಿಬಿಟ್ಟಿದೆ. ಯಾವಾಗಲೂ ಸ್ವಲ್ಪ ಆಯಾಸ ಆಗುತ್ತೋ ಏನೋ ಗೊತ್ತಿಲ್ಲ, ಸ್ವಲ್ಪ ಜಾಸ್ತಿ ಹೊತ್ತು ಮಲಗ್ತಾನೆ. ಬೆಳಗ್ಗೆ ಸ್ವಲ್ಪ ಅವನು ಏಳೋದು ಬೇಗ ಎದ್ಬಿಡ್ತಾನೆ, ಮಲಗೋದು ಕಡಿಮೆ ಬೆಳಗ್ಗೆ ಹೊತ್ತು. ಒಂದೆರಡು ಗುಲಾಬಿ ಗಿಡಗಳನ್ನ ತೊಗೊಂಬಂದಿದ್ರು ಅಂತ ತೋರಿಸಿದ್ನಲ್ವಾ, ಅದನ್ನು ಹಾಕೋದಕ್ಕೂ ಕೂಡ ನನಗೆ ಟೈಮ್ ಆಗ್ತಿಲ್ಲ. ಯಾಕೆಂದರೆ ಈ ಮಳೆಗಾಲದಲ್ಲಿ
ಗುಲಾಬಿ ಗಿಡಗಳು ಅಥವಾ ಯಾವುದೇ ಗಿಡಗಳಾಗಲಿ ಈ ಮಳೆಗಾಲದಲ್ಲಿ ಹಾಕಿದ್ರೆ ತುಂಬ ಚೆನ್ನಾಗಿ ಚಿಗುರು ಬರುತ್ತೆ, ಮತ್ತು ಗಿಡಗಳು ಬೇಗ ಚಿಗುರು ಬರುತ್ತೆ, ಚೆನ್ನಾಗಿರುತ್ತೆ. ಈ ಮಳೆಗಾಲದಲ್ಲಿ ಗಿಡಗಳನ್ನ ಹಾಕೋದಕ್ಕೆ ಚೆನ್ನಾಗಿರುತ್ತೆ. ನಮ್ಮ ಗಾರ್ಡನ್ ಅಂತೂ ತುಂಬ ಚೆನ್ನಾಗಾಗ್ಬಿಟ್ಟಿದೆ, ನನಗಂತೂ ಅದು ನೋಡೋದೇ ಖುಷಿ, ಅಷ್ಟು ಚೆನ್ನಾಗಾಗ್ಬಿಟ್ಟಿದೆ. ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಾಗಿದೆ, ಇನ್ನೂ ಯಾವ್ಯಾವ ಹೊಸ ಗಿಡಗಳನ್ನ ಹಾಕಿದ್ದೀನಿ ಅಂತ ನೋಡಿ. ಒಂದು ಕಡೆ ರೈಸ್ ಕೂಡ ಆಗ್ತಾ ಇದೆ, ಒಂದು ಕಡೆ ಸಾಂಬಾರು ಕೂಡ ರೆಡಿ ಆಗ್ತಿದೆ, ಇನ್ನೊಂದು ಕಡೆ ತುಪ್ಪ ಕೂಡ ಕಾಯಿಸ್ಕೊತಾ ಇದ್ದೀನಿ. ನಾನು ಸ್ವಲ್ಪ ತುಪ್ಪ ಕಾಯಿಸ್ಬೇಕಾದ್ರೆ ದೊಡ್ಡ ಪಾತ್ರೆನ ಇಟ್ಕೋತೀನಿ. ಮೊದಲೆಲ್ಲ ನಾನು ಹಳ್ಳಿ ಬೆಣ್ಣೆನ ತೊಗೊಂಡು ಕಾಯಿಸ್ತಾ ಇದ್ದೆ, ಇತ್ತೀಚೆಗೆ ಆ ಬೆಣ್ಣೆನೇ ಸಿಗ್ತಾ ಇಲ್ಲ. ಇವಾಗ ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನಂದಿನಿ ಬೆಣ್ಣೆನೇ ತಂದು ಹಳ್ಳಿ ಬೆಣ್ಣೆಗೆ ಏನೇನು ಹಾಕಿ ಕಾಯಿಸ್ತಿದ್ನೋ ಅದೇ ರೀತಿಯಾಗಿ ಪ್ರಿಪೇರ್ ಮಾಡ್ಕೊತೀನಿ ತುಪ್ಪನ. ಅದು ಕೂಡ ಚೆನ್ನಾಗಿರುತ್ತೆ, ತೊಂದರೆ ಏನಿಲ್ಲ. ಆದರೆ ಹಳ್ಳಿ ಬೆಣ್ಣೆ ಸ್ವಲ್ಪ ಜಿಗಿಟು ಜಾಸ್ತಿ ಇರುತ್ತೆ, ಅಂದರೆ ಜಿಡ್ಡು ಜಾಸ್ತಿ ಇರುತ್ತೆ, ಚೆನ್ನಾಗಿರುತ್ತೆ. ಬಟ್ ಸಿಗದಿದ್ದ ಕಾರಣ ಇದನ್ನೇ ನಾನು ಕಾಯಿಸ್ಕೊತಾ ಇದ್ದೀನಿ. ರೋಹಿತ್ಗೂ ಸ್ವಲ್ಪ ತುಪ್ಪ ಅಂದರೆ ಇಷ್ಟ, ಮೊದಲಿಂದನೂ ಎರಡು ಮಕ್ಕಳಿಗೆ. ಸುಜಿತ್ಗೆ ಹೇಳಬೇಕು ಅಂತ ಅಂದರೆ, ಒಂದು ಅವನು 1 ವರ್ಷದ ಪಾಪು ಆಗೋ ವರ್ಷದಲ್ಲಿ ಹೆಚ್ಚು ಕಡಿಮೆ 8 ರಿಂದ 9 ಕೆಜಿಯಷ್ಟು ಬೆಣ್ಣೆನ ತಂದು ತುಪ್ಪ ತಿನ್ಸಿದ್ದೀನಿ. 9 ಕೆಜಿಯಷ್ಟು ಬೆಣ್ಣೆನ ಅವನಿಗೆ ತಿನ್ಸಿದ್ದೀನಿ. ಅದಕ್ಕೆ ಅವನು ತುಂಬ ಸ್ಟ್ರಾಂಗ್ ಇದ್ದಾನೆ, ಯಾಕೆಂದರೆ ಅವನು ರಾಗಿ ಸರಿ ಇದನ್ನೆಲ್ಲ ಸೆರ್ಲಾಕು ಜೊತೆಗೆ ರಾಗಿ ಸರಿ ಇದನ್ನೆಲ್ಲ ತುಂಬ ಚೆನ್ನಾಗಿ ತಿನ್ನೋನು, ತುಪ್ಪ ಇದನ್ನೆಲ್ಲ ತುಂಬ ಚೆನ್ನಾಗಿ ತಿನ್ನೋನು. ಸ್ವಲ್ಪ ದೊಡ್ಡವನಾದಮೇಲೆ ಇತರೆ 1 ವರ್ಷ ಆಗೋ ವರ್ಷದಲ್ಲಿ ನಾವೆಲ್ಲ ಏನು ತಿಂತೀವಿ ಅದೆಲ್ಲ ಫುಡ್ನು ಕೂಡ ತಿನ್ನೋ ವಸ್ತು ನಾನು ಅವನ್ನ ಪ್ರಿಪೇರ್ ಮಾಡಿದ್ದೆ. ಹಣ್ಣಾಗಲಿ ಬಾಳೆಹಣ್ಣು ಕೂಡ ನಾವು 5 ತಿಂಗಳಿಗೇನೆ ಬಾಳೆಹಣ್ಣು ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೆ. ಇತರೆ ತಿಂಡಿಗಳನ್ನ ತಿನ್ನೋದಕ್ಕೆ ಶುರು ಮಾಡಿದ್ಮೇಲೆ ಸ್ವಲ್ಪ ಅವನು ಅನ್ನ ಸಾಂಬಾರನ್ನ ಯಾಕೋ ಇಷ್ಟಪಡಲ್ಲ, ತುಪ್ಪ ಒಂದು ಸ್ವಲ್ಪ ಕಡಿಮೆ ತಿನ್ನೋದು ಹಂಗಾಗಿದೆ. ಈಗ ಮತ್ತೆ ಅವನಿಗೆ ಶುರು ಮಾಡಬೇಕು, ಅಭ್ಯಾಸ ಮಾಡಿಸ್ಬೇಕು. ಆದರೆ ಶುಕ್ರವಾರದ ಬ್ಲಾಗ್ ಸ್ವಲ್ಪ ಲೆಂತಿ ಇದೆ, ಮತ್ತೆ ಬ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇಲ್ಲ, ಇದರ ಕಂಟಿನ್ಯೂಸ್ ಬ್ಲಾಗ್ ಮುಂದಿನ ಬ್ಲಾಗ್ಗಳಲ್ಲಿ ಬರುತ್ತೆ ಸ್ನೇಹಿತರೆ, ವೆಯ್ಟ್ ಮಾಡ್ತಾ ಇರಿ. ಇವತ್ತಿನ ಬ್ಲಾಗ್ ಇಷ್ಟೇ ಸ್ನೇಹಿತರೆ, ಸಿಗೋಣ ಮುಂದಿನ ವಿಡಿಯೋಗಳಲ್ಲಿ. ಥ್ಯಾಂಕ್ ಯು.